ಮೇಘಾಲಯದ ನೂತನ ರಾಜ್ಯಪಾಲರಾಗಿರುವ ಸಿಎಚ್ ವಿಜಯಶಂಕರ್ ಅವರು ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟು ಇಡೀ ರಾಜ್ಯದಲ್ಲೆಲ್ಲ ಓಡಾಡಿ ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಮೇಘಾಲಯ ಒಂದು ಸ್ತ್ರೀ ಪ್ರಧಾನವಾದಂತಹ ರಾಜ್ಯ ಅಂತ ಹೇಳಬಹುದು. ಅಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿಯಾಗಿದ್ದು ಅಲ್ಲಿ ಹೆಣ್ಣು ಮಕ್ಕಳ ಕಾರುಬಾರವೇ ಎಲ್ಲೆಡೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆದರೆ ನಮ್ಮ ರಾಜ್ಯ ಅದಕ್ಕಿಂತ ಕೊಂಚ ಭಿನ್ನವಾಗಿದೆ. ಹಾಗಾಗಿ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇರೋದು, ಇಲ್ಲಿನ ಸಂಸ್ಕೃತಿ ಸಂಸ್ಕಾರವನ್ನು ನೋಡ್ತಾ ಇರೋದು ಖುಷಿ ತರ್ತಾ ಇದೆ. ಜೊತೆಗೆ ಇದೊಂದು ಹೊಸ ಅನುಭವ ಅನ್ನುವಂತಹ ಮಾತನ್ನ ವಿಜಯಶಂಕರ್ ಅವರು ಹೇಳಿದ್ದಾರೆ. ಬನ್ನಿ, ವಿಜಯಶಂಕರ್ ಅವರು ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಯಾವ ರೀತಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ. ಓ, ನನ್ನ ನೋಡಿಸ್ತಾರೆ ಅಷ್ಟೇ. ನಾವು ರಾಜ್ಯಪಾಲ ಆಯ್ತಾ, ಬನ್ನಿ ಸಾಹೇಬ್. ಇದು ಸರ್ಕಾರ ಗುರುಸಿರುವಂಥದ್ದು, ಭಾರತ ಸರ್ಕಾರ ಗುರುಸಿರುವಂಥದ್ದು, ಮಾನ್ಯ ಪ್ರಧಾನಮಂತ್ರಿಗಳು ಗುರುಸಿರುವಂಥದ್ದು, ಘನತೆವೆತ್ತ ರಾಷ್ಟ್ರಪತಿಗಳು ಗುರುಸಿರುವಂಥದ್ದು, ಈ ಅವಕಾಶ ಲಭ್ಯ ಆಗಿರುವಂಥದ್ದು ಕೇಂದ್ರ ಸರ್ಕಾರದಿಂದ. ಅದರಲ್ಲಿ ಕೂಡ ಈ ರಾಜ್ಯಪಾಲರ ಹುದ್ದೆ ನಿಮಗೆ ಗೊತ್ತಿರುವ ಹಾಗೆ ಒಂದು ಸಂವಿಧಾನಿಕ ಹುದ್ದೆ. ಈ ಸಂವಿಧಾನಿಕ ಹುದ್ದೆಯ ವಿಚಾರದಲ್ಲಿ ಬಂದಾಗ ರಾಜ್ಯದ ಇತಿಹಾಸವನ್ನು ಅವಲೋಕನ ಮಾಡಿದರೆ, ಮೊದಲೇದು ನಮ್ಮ ಮೈಸೂರಿನ ಮಹಾರಾಜರಾದಂಥ ಜಯಚಾಮರಾಜೇಂದ್ರ ಒಡೆಯರವರು ಅವತ್ತು 1961 ಮಡ್ರಾಸ್ ಗವರ್ನರಾಗಿ ಕೆಲಸ ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ. ಅದಾದಮೇಲೆ ನಮ್ಮ ಪಕ್ಕದ ಜಿಲ್ಲೆಯ ಮಾನ್ಯ ರಾಜೇನವರು, ಅದೇ ರೀತಿ ಕೇರಳದ ಗೌರವಾನ್ವಿತ ರಾಜ್ಯಪಾಲರಾಗಿ ಕೆಲಸ ಮಾಡಿರುವಂಥದ್ದನ್ನು ನಾವು ಕಾಣ್ತಿದ್ದೇವೆ. ಇವತ್ತು ನಾನು ಮೇಘಾಲಯದ ರಾಜ್ಯಪಾಲನಾದರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿದ್ದೇನೆ. ಮಂಡ್ಯ ಜಿಲ್ಲೆ ಇತಿಹಾಸಕ್ಕೆ ಬಂದಾಗ ಮಾನ್ಯ SM ಕೃಷ್ಣರವರು, ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥವರು, ಅದಾದಮೇಲೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೂಡ ಅವರು ಕೆಲಸ ಮಾಡಿರುವಂಥದ್ದನ್ನು ನಾವು ಕಾಣ್ತದೆ. ಅದೇ ರೀತಿ ಒಂದು ಸಂವಿಧಾನಿಕ ಹುದ್ದೆ ಇವತ್ತು ರಾಜ್ಯಕ್ಕೆ ಲಭ್ಯ ಆಗಿದೆ, ಅದು ಈ ಭಾಗಕ್ಕೆ ಲಭ್ಯ ಆಗಿದೆ. ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಇವತ್ತು ಭಾರತ ಸರ್ಕಾರ ಗುರುತಿಸಿ ಮೇಘಾಲಯದಂಥ ಒಂದು ರಾಜ್ಯದ ರಾಜ್ಯಪಾಲರಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಹೀಗಾಗಿ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಕೇಂದ್ರದ ಗೃಹಮಂತ್ರಿಗಳಿಗೆ, ಘನತೆವೆತ್ತ ರಾಷ್ಟ್ರಪತಿಗಳಿಗೆ ನಾನು ಈಗಾಗಲೇ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ನಾನು ಮೇಘಾಲಯದ ರಾಜ್ಯಪಾಲನಾದರೂ ಕೂಡ ನನಗೆ ಋಣ ಇರುವಂಥದ್ದು ನೆಲದ್ದು, ಈ ಮಣ್ಣಿಂದು. ಹೀಗಾಗಿ ಒಂದು ಕಡೆಗೆ ನಾನು ಮಂಡ್ಯದಿಂದ ಮೇಘಾಲಯಕ್ಕೆ ಹೋಗಿದ್ರು ಕೂಡ, ಮೈಸೂರಿನಿಂದ ಮೇಘಾಲಯಕ್ಕೆ ಹೋಗಿದ್ರು ಕೂಡ ಈ ನೆಲದ ಋಣವನ್ನು ಕೂಡ ತೀರಿಸಬೇಕು. ಈ ನೆಲದ ಭಾವನೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಕಡೆಗೆ ಕೇಂದ್ರದಲ್ಲಿ ರಾಜ್ಯಕ್ಕೆ ಬಹುಶಃ ಯಾವ ರೀತಿಯ ನ್ಯಾಯವನ್ನು ಒದಗಿಸ್ಬೋದು ಅನ್ನೋಂಥ ವಿಚಾರದಲ್ಲಿ ಕೂಡ ನನ್ನದೇ ಅಂಥ ಚಿಂತನೆಯನ್ನು ಮಾಡಬೇಕಾಗ್ತದೆ. ಎರಡನೇದು ಸಾಂವಿಧಾನಿಕ ಹುದ್ದೆಯನ್ನು ನಾವೇನು ಇವತ್ತು ಹೊಂದಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಕೂಡ ಮೇಘಾಲಯದ ರಾಜ್ಯಪಾಲನಾಗಿ ಆ ರಾಜ್ಯಕ್ಕೆ ನ್ಯಾಯ ಕೊಡುವಂಥ ಹಿನ್ನೆಲೆಯಲ್ಲಿ ಕೂಡ ನಾನು ನನ್ನ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ. ಇವತ್ತು ನಾನು ಈ ಭಾಗದ ಪ್ರವಾಸದಲ್ಲಿದ್ದೇನೆ. 26-27 ಕೂಡ ಈ ಭಾಗದಲ್ಲಿ ನಾನು ಪ್ರವಾಸ ಮಾಡ್ತಾ ಇದ್ದೇನೆ. ಎಲ್ಲನೂ ಕೂಡ ಕಾಣುವಂಥದ್ದು
ಎಲ್ಲ ಹಿರಿಯರನ್ನ, ಮಠಾಧೀಶರನ್ನ, ಪೂಜ್ಯರನ್ನ ಕಾಣುವಂಥದ್ದು, ನಾಡಿನ ಹಿರಿಯರನ್ನ ಕಾಣುವಂಥದ್ದು, ಅವರ ಸಲಹೆ ಸಹಕಾರವನ್ನು ಪಡೆಯುವಂಥದ್ದು, ಅವ್ರ ಮಾರ್ಗದರ್ಶನ ಪಡೆಯುವಂಥದ್ದು, ಒಂದು ನೈತಿಕ ಬಲವನ್ನು ಪಡೆಯುವಂಥದ್ದು, ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಮಾಹಿತಿಯನ್ನು ಈ ಸಮಯದಲ್ಲಿ ಪಡಿಬೇಕು ಅನ್ನುವಂಥದ್ದು ನನ್ನ ಭಾವನೆ ಇದೆ. 24ನೇ ತಾರೀಕು ನಾಗರಿಕ ಸನ್ಮಾನ ಇದೆ ಸಚಿವಾನಂದ ಆಶ್ರಮದಲ್ಲಿ. ಮಾನ್ಯ ಎಸ್ ಎಲ್ ಭೈರಪ್ಪನವರು, ನಾಣ್ಯ ಹೆಸರಾಂತ ಸಾಹಿತಿಗಳು, ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. 25ನೇ ತಾರೀಕು ಸುತ್ತೂರಿನಲ್ಲಿ ಜಯಂತಿ ಇದೆ, ಶ್ರೀಗಳು ಅದಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ, ಆ ಜಯಂತಿಯಲ್ಲಿ ಕೂಡ ನಾನು ಭಾಗವಹಿಸಲಿದ್ದೇನೆ. 26ವರೆಗೂ ಕೂಡ ಇದೇ ರೀತಿ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳಿದೆ. ಮುಗಿಸ್ಕೊಂಡು 27 ನಾನು ಮತ್ತೆ ಮೇಘಾಲಯಕ್ಕೆ ವಾಪಸ್ ಹೋಗೋಣಿದ್ದೇನೆ. ನನಗೆ ಬಹಳ ಸ್ಪಷ್ಟವಾಗಿ ನನ್ನ ಮನಸ್ಸಲ್ಲಿದೆ, ರಾಜ್ಯಪಾಲರ ಹುದ್ದೆ ಸಂವಿಧಾನಕವಾಗಿ ಅತ್ಯಂತವನ್ನುವಂಥ ಹುದ್ದೆ, ಭಾಳ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಹೆಗಲ ಮೇಲಿದೆ. ಈ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ನಾಡಿನ ಗೌರವವನ್ನು ಒಂದು ಕಡೆಗೆ ಕಾಪಾಡಬೇಕು, ಇನ್ನೊಂದು ಕಡೆಗೆ ಮೇಘಾಲಯದ ರಾಜ್ಯಪಾಲರಾಗಿ ಕೂಡ ಆ ಭವಿಷ್ಯ ಮಾದರಿ ರಾಜ್ಯಪಾಲನಾಗಿ ಆ ನಾಡಿಗೆ ಆಡಳಿತ ಕೊಡುವಂಥ ಹಿನ್ನೆಲೆಯಲ್ಲಿ ಕೂಡ ಕೆಲಸ ಮಾಡಬೇಕು ಅನ್ನೋಂಥದ್ದು ನನ್ನ ಮನಸ್ಸಿನಲ್ಲಿರುವಂಥದ್ದು. ಹೀಗಾಗಿ ಆ ದಿಕ್ಕಿನಲ್ಲಿ ನನ್ನ ಅಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ, ಈ ನಾಡಿನ ಗೌರವವನ್ನು ಹೆಚ್ಚಿಸ್ತೇನೆ, ಮೇಘಾಲಯಕ್ಕೂ ಕೂಡ ನ್ಯಾಯವನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ನಾನು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ ಅನ್ನೋಂಥದ್ದು ಈ ಸಮಯದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಸರ್, ಮೇಘಾಲಯದ ಪ್ರಥಮ ಪ್ರಜೆಯಾಗಿದ್ದೀರಿ ತಾವು, ಮೈಸೂರಿನ ಸಾಂಸ್ಕೃತಿಕಕ್ಕೂ ಮತ್ತು ಮೇಘಾಲಯದ ಸಾಂಸ್ಕೃತಿಕಕ್ಕೂ ಬದಲಾವಣೆ ಇದೆ ಸರ್, ನಿಮಗೆ ನಿಮ್ಮ ಅನುಭವ ಯಾವ ರೀತಿ ಇದೆ ಸರ್? ನೋಡಿ, ಮೇಘಾಲಯದ ವಿಚಾರವನ್ನು ತೆಗೆದುಕೊಂಡಾಗ, ಮೇಘಾಲಯ ಅಲ್ಟಿಮೇಟ್ಲಿ ಇಟ್ ಈಸ್ ಎ ಫಿಮೇಲ್ ಡಾಮಿನೇಟೆಡ್ ಸ್ಟೇಟ್. ಮೇಘಾಲಯ ಅಲ್ಟಿಮೇಟ್ಲಿ ಇಟ್ ಈಸ್ ಎ ಫಿಮೇಲ್ ಡಾಮಿನೇಟೆಡ್ ಸ್ಟೇಟ್. ಫಿಮೇಲ್ ಡಾಮಿನೇಟೆಡ್ ಸ್ಟೇಟ್ ಇನ್ ದ ಸೆನ್ಸ್, ಇನ್ ಕೇಸ್ ಆಫ್ ಮೇಘಾಲಯ, ದಿ ಎನ್ಸ್ಟಿಸ್ ಪ್ರಾಪರ್ಟಿ ರೈಟ್ ಅಲ್ಟಿಮೇಟ್ಲಿ ಇಟ್ ಗೋಸ್ ಟು ದಿ ಯಂಗೆಸ್ಟ್ ಡಾಟರ್ ಆಫ್ ದಿ ಫ್ಯಾಮಿಲಿ. ಸೆಕೆಂಡ್ ಥಿಂಗ್, ಇಫ್ ಎಟ್ ಆಲ್ ಯು ಕಮ್ ಟು ಸೌತ್ ಇಂಡಿಯಾ, ವೆನ್ ಬಾಯ್ ಗೆಟ್ ಮ್ಯಾರಿ, ಗರ್ಲ್ ಸಪೋಸ್ ಟು ಕಮ್ ಬಾಯ್ಸ್ ಹೌಸ್. ಬಟ್ ಇನ್ ಕೇಸ್ ಆಫ್ ಮೇಘಾಲಯ ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಆ್ಯಸ್ ಸೂನ್ ಆ್ಯಸ್ ಬಾಯ್ಸ್ ಗೆಟ್ ಮ್ಯಾರಿ ಎ ಗರ್ಲ್, ಬಾಯ್ ಈಸ್ ಸಪೋಸ್ ಟು ಗರ್ಲ್ಸ್ ಹೌಸ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಸೇ, ಇನ್ ಕೇಸ್ ಆಫ್ ಮೇಘಾಲಯ, ಸಮ್ ಆಫ್ ದಿ ಸೀನಿಯರ್ ಪರ್ಸನ್ ಫ್ಯೂ ಡೇಸ್ ಬ್ಯಾಕ್ ಹಿ ಹ್ಯಾಡ್ ಕಮ್ ಟು ರಾಜ್ಭವನ್ ಟು ಮೀಟ್ ಮೀ. ಬೈ ದ್ಯಾಟ್ ಟೈಮ್ ಹಿ ಟೋಲ್ಡ್ ಮೀ ಒನ್ ಥಿಂಗ್, ಯು ಸೇ ಮಿಸ್ಟರ್ ಗವರ್ನರ್, ಯು ಗೋ ಎನಿ ಪಾರ್ಟ್ ಆಫ್ ಮೇಘಾಲಯ, ಯು ಗೋ ಎನಿವೇರ್ ಇನ್ ಎನಿ ಪಾರ್ಟ್ ಆಫ್ ಮೇಘಾಲಯ, ಇಫ್ ಯು ಫೈಂಡ್ ಇವನ್ ಎ ಸಿಂಗಲ್ ಬೇಗರ್ ಇನ್ ಮೇಘಾಲಯ, ಯು ಟೆಲ್ ಮೀ ದೆನ್. ದಿಸ್ ಇಸ್ ವಾಟ್ ಹಿ ಟೋಲ್ಡ್ ಮೀ, ಇನ್ ದ ಸೆನ್ಸ್ ವೀ ವೋಂಟ್ ಫೈಂಡ್ ಬೇಗರ್ಸ್ ಎನಿವೇರ್ ಇನ್ ಎನಿ ಪಾರ್ಟ್ ಆಫ್ ಮೇಘಾಲಯ. ಆ್ಯಂಡ್ 90% ಆಫ್ ದಿ ಪೀಪಲ್ ಆಫ್ ಮೇಘಾಲಯ, ದೇ ಆರ್ ಆದಿವಾಸಿ ಪೀಪಲ್. ಸೊ ಅಕಾರ್ಡಿಂಗ್ಲಿ ಇಟ್ ಈಸ್ ಎ ವೆರಿ ಯುನಿಕ್ ಸ್ಟೇಟ್, ಆ್ಯಂಡ್ ಐ ಆಮ್ ಫಾರ್ಚುನೇಟ್ ಟು ಬಿ ಗವರ್ನರ್ ಆಫ್ ದೇರ್ ಸ್ಟೇಟ್. ರಿಯಲಿ ಫಾರ್ ದಿ ಲಾಸ್ಟ್ 20 ಡೇಸ್ ಐ ಆಮ್ ದೇರ್, ಪೀಪಲ್ ಆರ್ ವೆರಿ ಹಾನೆಸ್ಟ್, ವೆರಿ ಕಾರ್ಡಿಯಲ್, ದೇ ಆರ್ ಫ್ರೆಂಡ್ಲಿ ಇನ್ ನೇಚರ್. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ದೆಮ್. ಥ್ಯಾಂಕ್ ಯು.